necesito comprar el tele, más de la parte de que es el tele. Y mané, cuando el doctor Pusculata ahora, y yo le digo, pues que se ha vendido, y lo compré en la vida, y hasta ahora, hasta un botón allí. Hasta un botón y yo le digo, cuando un botón en la mano, por tu de, hay que ir, mate, no más, y lo sé, tú que, mate, nunca me tengo que ir. ಅವರಿಗೆ ಪಟ್ಟ ಮೇಲೆ ಅದನ್ನ ತನಿಖೆ ಮಾಡಿದ್ದು ತನಿಖೆ ಮಾಡಾದ್ಮೇಲೆ ನಮ್ಮ ಅಲ್ಲಿಗ ಪ್ರಸಾದ್ ಮತ್ತು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರನ್ನ ನೇಮಿಸಿದ್ರು. ಆ ನೇಮ್ಸ್ ಆದಮೇಲೆ ಅವರು ಏನು ಮಾಡಿದ್ರು ಅದನ್ನು ತನಿಖೆ ಮಾಡಿದರು. ತನಿಖೆ ಮಾಡಾದ್ಮೇಲೆ ಏನಾಯಿತು, ಒಂದು ಬಂದು ನಮಗೆ ಒಂದು ನೋಟಿಸ್ ಕೊಟ್ಟರು. ನೋಟಿಸ್ ಎಲ್ಲ ಕೊಟ್ಟಾದ್ಮೇಲೆ ನಾವು ಆ ಡೇಟಿಗೆ ಹೋದೆ. ಆ ಡೇಟಲ್ಲಿಗೆ ಎಲ್ಲ ಹೋಗಾದ್ಮೇಲೆ ಎಲ್ಲ ನನ್ನ ಡಾಕ್ಯುಮೆಂಟನ್ನು ಈಗ ಶ್ರೇಣಿ ಇತ್ತು, ಆಮೇಲೆ ವೀಡಿಯೋನೇ ಇತ್ತು, ಅವೆಲ್ಲನೇ ತಗೊಂಡೋಗಿ ಕೊಟ್ವಿ ಅವ್ರಿಗೆ. ತನಿಖೆ ವರದಿಗಾರರಿಗೆ ಅವರಿಗೆ ತಗೊಂಡೋಗಿ ಕೊಟ್ಟ ಮೇಲೆ ಅದನ್ನು ಪೆಂಡ್ರೋ ಹಾಕೊಂಬನ್ನಿ ಅಂತ ಹೇಳ್ಬಿಟ್ಟು ಈಗ ಪೆಂಡ್ರೋಗು ಹಾಕಿಸ್ಕೊಂಡ್ರು. ಆ ವಿಡಿಯೋ ನೋಡಿ ಇದೆ ದುಡ್ಡಿಸ್ಕೊಂಡಿರೋದು. ಇವರು ಈಗ ಪ್ರೆಸ್ಮೀಟ್ ಮಾಡ್ತಾರೆ, ಈಗ ಯಾವುದೇ ರೀತಿ ದಾಖಲೆಗಳಿಲ್ಲ ಅಂತೇಳಿ ದಾಖಲೆಗಳು ದುಡ್ಡಿಸ್ಕೊತಿರೋದು ಇಲ್ಲಿದೆ ಎಲ್ಲ ಫುಲ್ಲು. ಇದಕ್ಕೆ ಇದು ಸುಳ್ಳ ನಿಜವು ಅಂತ ಹೇಳಿ ನೀವೇ ಪ್ರಶ್ನೆ ಮಾಡಬೇಕು. ದುಡ್ಡಿಸ್ಕೊಂಡಿರೋದು ಇದೇನೆ, ಇದೇ ವಿಡಿಯೋ ಇರೋದು, ಈ ವಿಡಿಯೋ ಮೇಲೆ ಅವ್ರ ಮೇಲೆ ಕ್ರಮ ಆಗಿರೋದು, ಆಮೇಲೆ ಟಿ ವಿಲೆಲ್ಲ ಬಂದಿದೆ, ಮಾಧ್ಯಮಗಳೆಲ್ಲ ಬಂದಿದೆ, ಹಾಗಾಗಿ ಅದು ಈಗ ಸಾಬೀತಾಗಿರೋದು ಇದಾಗಿದೆ. ಆಮೇಲೆ ಅಷ್ಟನೇ ತನಿಖೆಯಲ್ಲಿ ಏನಾಗಿದೆ ಅಂದರೆ ಅವರು ಡಾಕ್ಟರ್ ಪುಷ್ಪಲಾ ಅಂತೇಳಿ ಅವರ ಸ್ವಂತ ಚಿಕ್ಕಪ್ಪನ ಮಗಳೇ ಅವರು, ಅವಮ್ಮ ಅಲ್ಲಿ ಡಿ ಸಿ ಡಿ ಮೇಡಮ್ ಆಗಿದ್ರು. ಆ ಇದನ್ನು ಇವರು ಮುಚ್ಚಿಟ್ರು ಈ ಪ್ರಸಾದ್ ಮತ್ತು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಈಗ ತನಿಖೆಗೆ ಮಾಡೋಕೆ ಬಂದಿರಲ್ಲ. ಅವರಿಗೆ ಅವ್ರ ಜೊತೆ ಮಿಂಗಲ್ ಆಗಿ ಡಾಕ್ಟರ್ ಪುಷ್ಪಲಾ ಅವರ ಜೊತೆ ಮಿಂಗಲ್ ಆಗಿ ಅದನ್ನೇನು ಮಾಡಿದ್ರು, ಕ್ಲೋಸ್ ಮಾಡಿದ್ರು. ಅಲ್ಲೇ ಅದನ್ನು ಸರ್ಕಾರಿ ಮಟ್ಟಕ್ಕೆ ಹೋಗಬೇಕಾಯಿತು, ಈಗ ಸರ್ಕಾರಿ ಮಟ್ಟಕ್ಕೆ ಹೋಗದಲ್ಲೇ ಅದನ್ನೇನು ಮಾಡಿದ್ರು ಮೈಸೂರಲ್ಲಿ ಪೆಂಡಿಂಗ್ ಮಾಡಿದ್ರು. ಅಷ್ಟಕ್ಕೆ ವರನ ಬಂತು. ವರನ ಈಗ ಬಂದಾದ್ಮೇಲೆ ಏನಾಯಿತು, ಅದನ್ನು ಯಾವುದೇ ರೀತಿ ವರನ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇನು ಮಾಡಿದ್ರು ಹಂಗೆ ಪೆಂಡಿಂಗ್ ಮಾಡಿದ್ರು. ಅದನ್ನು ಡಿಲಿವರಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನನಗೆ ಈ ಬೆಂಗಳೂರಿಂದ ಒಂದು ಇದು ಕೊಟ್ಟಿದ್ದಾರೆ. ಇಂಥ ಇವರಿಗೆ ಹಿಂಗೆ ಹಂಗೆ ಪೆಂಡಿಂಗ್ ಇದೆ ಅಲ್ಲೇ ಮೈಸೂರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಾರೆ ನನಗೆ ಒಂದು ದಾಖಲೆ. ಅದು ಇಲ್ಲಿದೆ. ಹಂಗಾಗಿ ನಾನು 2020 ನಾನೊಂದು ಕೊಟ್ಟೆ ಈಗ ಅರ್ಜಿನ. ಅದು ಕೊಟ್ಟಾದಮೇಲೆ ಡಿ ಸಿ ಡಿ ಮೇಡಮು ಈಗ ಇನ್ನೊಬ್ಬರು ಬಂದರು, ಬಂದಾದಮೇಲೆ ನಾನು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಒಂದು ಇಲ್ಲಿದೆ ನೋಡಿ, ಬೆಂಗಳೂರಿಂದ ಬಂದಿರೋದು ಆಯ್ತರ ಆಫೀಸಿಂದ. ಇದು ಈಗ ಆರೋಗ್ಯ ಸಚಿವರಿಗೆ ಕೊಟ್ಟಿರೋದು ಇದು 19. ಇದು ಬೆಂಗಳೂರು ಆಯುಕ್ತರಿಂದ ಬಂದಿರೋದು. ಅವ್ರ ಮೇಲೆ ಕ್ರಮ ತಗೊಂಡು ತನಿಖೆಯಲ್ಲಿ ಏನಾಗಿದೆ ಅಂತ ವರದಿ ನೀಡಿ ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಈಗ ಆಯುಕ್ತರಿಂದ ಬಂದಿರೋದು ಈ ಲೆಟರ್. ಇದು ಮುಖ್ಯಮಂತ್ರಿ ಕೊಟ್ಟಲ್ಲಿ ಇರ್ತಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೇ ಹೇಳಿದ್ದಾರೆ ನಮಗೆ. ಇದು ಮುಖ್ಯಮಂತ್ರಿ ಕೊಟ್ಟಿರೋದು. ಯಾವುದೇ ಮುಖ್ಯಮಂತ್ರಿ ಕೊಟ್ಟಿದ್ದ ಇದು 2019 2019 ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ಕೊಟ್ಟಿದ್ದು ಅವರೇ ಬರೆದಿರೋದು. ಯಾರು ಅರುಣ್ ಕುಮಾರ್ ಅಂತೇಳಿ ಅವರ ಮುಖ್ಯಮಂತ್ರಿ ಕಾರ್ಯದರ್ಶಿ ಅವರು, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಆಮೇಲೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದರು ಮತ್ತೆ, ಅವ್ರಿಗೆ ಕೊಟ್ಟಿದ್ದೀನಿ. ಇದು ಮುಖ್ಯಮಂತ್ರಿ ಈಗ ಯಡಿಯೂರಪ್ಪನವ್ರಿಗೆ ಬರಲ್ಲ ಲೆಟ್ರ್ 19. ಎಷ್ಟನೇ ಇಸ್ವಿ 23/10/2019 ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಕೊಟ್ಟೆ. ಕೊಟ್ಟ ಮೇಲೆ 3 ದಿನಕ್ಕೆ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಬರ್ತಿರೋದು. ಇಲ್ಲ ಅವಾಗಲೇ ಅದಾಯ್ತು. ಮೇಲೆ ನಾನು ಇಲ್ಲಿ ಬಂದರು. ಅವಾಗ ಬಂದಾದಮೇಲೆ ಇದು 2nd ಹಂತದಲ್ಲಿ ತನಿಖೆ ಮಾಡೋಕ್ಕೆ ಬಂದರು. 2nd ಹಂತಕ್ಕೆ ಈಗ ತನಿಖೆ ಮಾಡೋಕ್ಕೆ ಬಂದ ಮೇಲೆ 19/8/2023 ತನಿಖೆ ಮಾಡೋಕ್ಕೆ ಬಂದರು. ಅವಾಗಿದ್ದು ಬರ್ಕೊಟ್ಟಿದ್ದೀನಿ. ಏನಂತ ಬರ್ಕೊಟ್ಟಿದ್ದೀನಿ,
ಇದು ಯಾವುದೇ ರೀತಿ ನೀವೀಗ ಕ್ರಮ ತಗೊಂಡಿಲ್ಲ, ನೀವು ಇನ್ನೊಂದ್ಸಲ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ವಿ. ಆ ಉದ್ದೇಶದಕ್ಕೆ ಬಂದು ನಮಗೆ ನೋಟಿಸ್ ಕೊಟ್ಟು ಇದನ್ನು ನಾನು ಬರ್ಕೊಟ್ಟಿರೋದು. ಅದಕ್ಕೆ ಅದು ಎಲ್ಲ ದಾಖಲೆ ಈಗ ಬರ್ಕೊಂಡಿದ್ದೀನಿ, ಈಗ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಟ್ಟಿರೋದು. ಎಲ್ಲ ವಿಡಿಯೋ ಮತ್ತು ಪೇಪರ್ಗೆ ಬಂದಿರೋದು, ಟಿ ವಿಲಿ ಬಂದಿರೋದು, ಮತ್ತೆ ಸೀರಿ ಕೊಟ್ಟೆ ಅವ್ರಿಗೆ. ಒಟ್ಟ ಮೇಲೆ ಅವರು ತನಿಖೆ ಮುಂದುವರಿಸಿ ಆ ತನಿಖೆಯಲ್ಲಿ ಆ ವಿಡಿಯೋದಲ್ಲಿ ದುಡ್ಡಿಸ್ಕೊಂಡಿರೋದು ಕಂಡು ಬಂದಿದ್ದರಿಂದ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅವ್ರನ್ನ ಅಮಾನತು ಮಾಡಿದೆ. ನಾವೇ ಈಗ ಬರೀ ಅರ್ಜಿ ಕೊಟ್ಟಿದ್ದೀವಿ ಅಷ್ಟೇ, ಸರ್ಕಾರ ವರದಿ ನೀಡಿ ಈಗ ಮೈಸೂರಿಂದ ಈಗ ಇವರು ಡಿ ಸಿ ಡಿ ಮೇಡಮು ವರದಿ ನೀಡಾದ್ಮೇಲೆ ಆಯಿತು, ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅವರು ಐ ಎ ಎಸ್ ಅಧಿಕಾರಿ, ಕೆ ಎ ಎಸ್ ಅಧಿಕಾರಿಗಳು, ನಮಗೆ ಆರ್ಡಿನರಿ ಅಧಿಕಾರಿಗಳಲ್ಲ. ಅದನ್ನ ತಪ್ಪು ನೆಪ್ಪು ಎಲ್ಲನೂ ನೋಡಿ ಬೇಡಿ ಅವೆಲ್ಲನೂ ಕೆಲಸ ಮಾಡ್ಬೇಕಿರೋದು ಅವ್ರದ್ದು ಜವಾಬ್ದಾರಿ. ಅದನ್ನ ಸರ್ಕಾರ ಮಾಡಿದೆ, ಅದನ್ನ ಯಾವುದೇ ರೀತಿ ಈಗ ತಪ್ಪು ಅಲ್ಲ ಅಂತ ಹೇಳಿ ನನ್ನ ಭಾವನೆ ಇದು ಮಾಡ್ತಾ ಇದ್ದೀನಿ.